ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ರವರ ಕಾಟೇರ ಸಿನಿಮಾ ಮೊದಲ ದಿನ 19.79 ಕೋಟಿ ಬಾಚಿಕೊಳ್ಳುವ ಮೂಲಕ ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲಿ ಮತ್ತೆ ಡಿ ಬಾಸ್ ಅವರ ಕಾಟೇರ ಸಿನಿಮಾ ಕೊಳ್ಳೆ ಹೊಡೆದಿತ್ತು. ಈಗ ಕಾಟೇರ ಸಿನಿಮಾದ ಎರಡನೇ ದಿನದ ಕಲೆಕ್ಷನ್ ಹೊರಬಿದ್ದಿದೆ. ಹಾಗಾದ್ರೆ ಕಾಟೇರ ಸಿನಿಮಾ ನಿಜವಾಗಿಯೂ ಎರಡನೇ ದಿನ ಗಳಿಸಿದ್ದು ಎಷ್ಟು ಕೋಟಿ ಗೊತ್ತಾ? ಇಲ್ಲಿವರೆಗೆ ಕಾಟೇರ ಸಿನಿಮಾ ಸಂಪಾದಿಸಿದ್ದು ಎಷ್ಟು ಕೋಟಿ? ಇದನ್ನೆಲ್ಲ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಮೊದಲು, ನಿದ್ರಪಕ್ಕ ಡಿ ಬಾಸ್ ಹಾಗೂ ಸ್ಯಾಂಡಲ್ವುಡ್ ನ ಅಪ್ಪಟ ಅಭಿಮಾನಿಯಾಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಕಾಟೇರ ಸಿನಿಮಾ ಕರ್ನಾಟಕದ ಅಭಿಮಾನಿಗಳ ಮೆಚ್ಚುಗೆ ಪಡೆದುಕೊಂಡಿದ್ದೇನೆ. ಕಾಟೇರ ಕೇವಲ ಸಿನಿಮಾ ಅಲ್ಲ, ಇದು ಕಂಟೆಂಟ್ ಬೇಸ್ಡ್ ಸಿನಿಮಾ. ಕಾಟೇರ ಸಿನಿಮಾದಲ್ಲಿ ಮಾಸ್ತಿಯವರ ಡೈಲಾಗ್ ನಿಮ್ಮನ್ನು ಥಿಯೇಟರ್ನಲ್ಲಿ ಹಿಡಿದು ಕೂಡಿಸುತ್ತದೆ. ಪ್ರತಿ ಪಾತ್ರಕ್ಕೂ ಕೂಡ ಅವರದೇ ಆದ ಯೂನಿಕ್ನೆಸ್ ಆಗಿರುವಂತಹ ಡೈಲಾಗ್ ಗಳಿವೆ. ಕಾಟೇರ ಸಿನಿಮಾದಲ್ಲಿ ಡಿ ಬಾಸ್ ಅವರು ಹಿಂದೆಂದು ಕಾಣದ ಗೆಟಪ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಕಾಟೇರ ಸಿನಿಮಾದ ಟಿಕೆಟ್ಗಳು 7 ಲಕ್ಷಕ್ಕೂ ಅಧಿಕ ಟಿಕೆಟ್ಗಳು ಮೊದಲ ದಿನವೇ ಸೋಲ್ಡ್ ಔಟ್ ಆದರೆ ಎರಡನೇ ದಿನ 3 ಲಕ್ಷಕ್ಕೂ ಅಧಿಕ ಟಿಕೆಟ್ಗಳು ಖರೀದಿಯಾಗಿವೆ. ಮೊದಲ ದಿನ ಕಾಟೇರ ಸಿನಿಮಾ ಬರೋಬ್ಬರಿ 19.79 ಕೋಟಿ ಕಲೆಕ್ಷನ್ ಮಾಡಿತ್ತು. ಈಗ ಎರಡನೇ ದಿನದ ಕಾಟೇರ ಸಿನಿಮಾ ಗಳಿಸಿದ್ದು 9.73 ಕೋಟಿ ಕಲೆಕ್ಷನ್ ಮಾಡಿದೆ. ಎರಡನೇ ದಿನ 9.73 ಲಕ್ಷ ಕಲೆಕ್ಷನ್ ಮಾಡುವ ಮೂಲಕ ಕಾಟೇರ ಸಿನಿಮಾ ಮತ್ತೆ ಮುನ್ನುಗ್ಗುತ್ತಿದೆ. ಕಾಟೇರ ಸಿನಿಮಾ ಎರಡು ದಿನದಲ್ಲಿ ಗಳಿಸಿದ್ದು ಬರೋಬ್ಬರಿ 30 ಕೋಟಿ. ಈ ವೀಕೆಂಡ್ನಲ್ಲಿ ಕಾಟೇರ ಸಿನಿಮಾ 50 ಕೋಟಿ ದಾಟಲಿದೆ. ಕಾಟೇರ ಸಿನಿಮಾದ ಶೋಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿಯಾಗುತ್ತಿವೆ. ಕಾಟೇರ ಸಿನಿಮಾ ಡಬ್ ಆಗಿ ಬೇರೆ ಭಾಷೆಗಳಿಗೆ ಬಿಡುಗಡೆ ಆಗಲಿದೆ ಎಂಬ ಸುದ್ದಿ ಹರಿದಾಡುತ್ತಿದೆ. ಕಾಟೇರ ಸಿನಿಮಾ ಬೇರೆ ಭಾಷೆಗಳಲ್ಲಿ ಬಿಡುಗಡೆಯಾದರೆ ಕಾಟೇರ ಸಿನಿಮಾದ ಮಾರ್ಕೆಟ್ ವ್ಯಾಲ್ಯೂ ಇನ್ನೂ ಜಾಸ್ತಿಯಾಗುತ್ತದೆ. ಕಾಟೇರ ಸಿನಿಮಾದ ಎರಡನೇ ದಿನದ ಕಲೆಕ್ಷನ್ ಬಗ್ಗೆ ನಿಮಗೇನಿಸ್ತು ಅಂತ ನಮ್ಮ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಶೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇದೇ ರೀತಿ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.